ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ದಂಪತಿಯ ಪ್ರೀತಿಯ ಸಂಕೇತವಾಗಿ ಮುದ್ದಾದ ಗಂಡು ಮಗು ಹುಟ್ಟಿದೆ. ಸರ್ಜಾ ಕುಟುಂಬಕ್ಕೆ ಹಾಗೂ ಚಿರು ಅವರ ಅಭಿಮಾನಿಗಳಿಗೆ ಚಿರಂಜೀವಿ ಸರ್ಜಾ ಅಗಲಿದ ನೋವನ್ನು ಕಡಿಮೆ ಮಾಡಲು ಪುಟ್ಟ ಚಿರು ಜನಿಸಿದ್ದಾನೆ. ಮಗು ಜನಿಸಿದ ಕ್ಷಣದಿಂದ ಸರ್ಜಾ ಕುಟುಂಬ ಹಾಗೂ ಅಭಿಮಾನಿಗಳು ಕರ್ನಾಟಕದ ಜನರ ಮನ ಹಾಗೂ ಮನೆಗಳಲ್ಲಿ ಸಂಭ್ರಮದ ವಾತಾವರಣವಿದೆ. ಪುಟ್ಟ ಚಿರುವಿಗೆ ಹುಟ್ಟಿದ ಕ್ಷಣದಿಂದಲೇ ಉಡುಗೊರೆಯ ಮಹಾಪುರವೇ ಹರಿದು ಬಂದಿದೆ. ಕುಟುಂಬದಿಂದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಪುಟ್ಟ ಚಿರುವಿಗೆ ಪ್ರೀತಿ ತುಂಬಿದ ಗಿಫ್ಟ್ಗಳು ಸಿಕ್ಕಿವೆ. ಅದರಂತೆ ಇಂದು ದಸರಾ ಹಬ್ಬ ದಿನದಿಂದ ದರ್ಶನ್ ಅವರು ಆಸ್ಪತ್ರೆಯಲ್ಲಿರುವ ಮೇಘನಾ ಅವರನ್ನ ಭೇಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೇಘನಾ ಮತ್ತು ಮಗುವಿಗೆ ಮರೆಯದ ಉಡುಗೊರೆ ನೀಡಿದ್ದಾರೆ. ಹಾಗಾದ್ರೆ ದರ್ಶನ್ ಕೊಟ್ಟ ಉಡುಗೊರೆ ಏನು, ಮೇಘನಾ ಬಗ್ಗೆ ಹೇಳಿದ್ದೇನು, ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೇಘನಾ ಮತ್ತು ಚಿರು ದರ್ಶನ್ ಇಷ್ಟವೆನ್ನುವುದಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಮಗು ಹುಟ್ಟಿದ ಮರುಕ್ಷಣವೇ ಪುಟ್ಟ ಚಿರುವಿಗೆ ಚಿಕ್ಕಪ್ಪ ಧ್ರುವ ಸರ್ಜಾ ತಮ್ಮ ಕತ್ತಲ್ಲಿರುವ ಚಿನ್ನದ ಸರವನ ಮಗುವಿಗೆ ಹಾಕಿ ಸಂಭ್ರಮ ಪಟ್ಟರು. ಅಷ್ಟೇ ಅಲ್ಲದೆ 10 ಲಕ್ಷ ಮೌಲ್ಯದ ಬೆಳ್ಳಿ ತೊಟ್ಟಿಲನ್ನ ಕೊಟ್ಟಿದ್ದಾರೆ. ಅದರಂತೆ ಚಿರು ಸೋದರ ಮಾವ ಅರ್ಜುನ್ ಸರ್ಜಾ ಅವರು ಪುಟ್ಟ ಚಿರುವಿಗೆ ಚಿನ್ನದ ಉಡದಾರ ಕೊಟ್ಟಿದ್ದಾರೆ. ಇದೀಗ ಇಂದು ಡಿ ಬಾಸ್ ದರ್ಶನ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮೇಘನಾ ಅವರ ಆರೋಗ್ಯ ವಿಚಾರಿಸಿ ಪ್ರತಿಷ್ಠಿತ ಕಂಪನಿ ಒಂದಕ್ಕೆ ವಿಶೇಷವಾದ ಬಣ್ಣದ ತೊಟ್ಟಿಲು ತಯಾರಿಸಲು ಆರ್ಡರ್ ಕೊಟ್ಟಿದ್ದಾರಂತೆ. ಅದರ ಜೊತೆಗೆ ಮತ್ತೊಂದು ವಿಶೇಷ ಉಡುಗೊರೆ ಕೊಟ್ಟಿದ್ದಾರೆ. ಚಿರು ಮತ್ತು ಮೇಘನಾ ಇಬ್ಬರಿಗೂ ಸಹ ನಾಯಿ ಮರಿಗಳೆಂದ್ರೆ ಬಹಳ ಇಷ್ಟ. ಹಾಗಾಗಿ ತಮ್ಮ ತೋಟದ ಮನೆಯಿಂದ ಲ್ಯಾಬ್ರಡೋರ್ ತಳಿಯ 2 ಮುದ್ದಾದ ನಾಯಿ ಮರಿಗಳನ್ನ ಕಳಿಸಿದ್ದಾರೆ. ದರ್ಶನ್ ಅವರು ಕೊಟ್ಟ ಈ ನಾಯಿ ಮರಿಗಳ ಗಿಫ್ಟ್ ಹೇಗಿದೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.